ಮಾಮಾ ಜಾಗಕ್ಕೆ ಎಷ್ಟೊಂದ್ ಜನ ಬರ್ತಾರೆ ಎಲ್ರ ಸಮಸ್ಯೆ ಪರಿಹಾರ ಆಗತ್ತೆ ಆದ್ರೆ ಮಾಮ ಅವರು ಸಮಸ್ಯೆ ಎಲ್ಲಾ ಮೇಲೆ ಅವ್ರ ತಿಳ್ಸೋಕೆ ಬರೋಣ ನೋಡಿ ಅದರ ಕಾರಣ ಏನು ಅಂದ್ರೆ ಅವ್ರಿಗೆ ಅನ್ಸೋದಿಲ್ಲ ಅವರ ಕೆಲಸನ ನಾನ್ ಮಾಡಿದ್ದೀನಿ ಅಂತ ಅದೆಂತ ಜನ್ರು ಮಾಮ ಕೆಲ್ಸ ಆಗೋದಕ್ಕೆ ಮುಂಚೆ ಅಡ್ಡ ಉದ್ದ ನಮಸ್ಕಾರ ಮಾಡ್ತಾರೆ ಕೆಲ್ಸ ಆದ್ಮೇಲೆ ಅವ್ರ ಮಾತನ್ನೇ ಬದಲಾಯಿಸ್ತಾರೆ ಪರವಾಗಿಲ್ವ ಸುತ್ತಿ ಬಳಸಿ ಕೊನೆಗೆ ನನ್ನ ಹತ್ರನೇ ವಾಪಸ್ ಬರ್ಬೇಕು ಅವರು ಆದ್ರೆ ಎಲ್ರು ಹಾಗೆ ಇರ್ತಾರೆ ಅಂತ ಏನು ಇಲ್ಲ ಆದ್ರೆ ಕೆಲವು ಇಂಥ ಜನರು ಇರ್ತಾರೆ ನನ್ನ ಭಕ್ತರು ಅವರು ಅವ್ರಿಗ ಅನ್ಸುತ್ತೆ ಕೆಲಸ ಆಗ್ತಾ ಇದ್ದ ಹಾಗೆ ಯಾವಾಗ ಬಂದು ಮಾಮನ ಹತ್ರ ಹೇಳ್ತೀವಿ ನಾವು ಅಂತ ಏನ್ರಿ ಎಷ್ಟೊತ್ತು ಮಾಮವ್ರ ಹತ್ರ ಹೋಗ್ಬೇಕಂತ ಹೇಳಿದ್ದೆ ಅಲ್ವಾ ಹೌದು ದಣಿಗಳ ಹತ್ರ ಹೇಳ್ಬಿಟ್ ಬಂದೆ ಇವತ್ತೊಂದಿನ ಕೆಲ್ಸಕ್ ಬರಲ್ಲ ಸ್ವಲ್ಪ ಕೆಲ್ಸ ಇದೆ ಅಂತ ಅಲ್ವಾ ಮತ್ತೆ ಅವರು ಹೇಳಿದ್ರು ನಾಳೆ ಬೆಳಿಗ್ಗೆ ಕೆಲ್ಸಕ್ ಬಾ ಅಂತ ಒಳ್ಳೇದಾಯ್ತು ನೋಡಿ ಈಗ ನಾವು ಮೊದ್ಲು ಮನೆಗ್ ಹೋಗೋಣ ಎಲ್ರು ಭೇಟಿ ಮಾಡೋಣ ಎಲ್ರಿಗೂ ವಿಷಯ ಹೇಳೋಣ ಆಮೇಲೆ ಮಾಮಾ ಅವ್ರ ಜಾಗಕ್ಕೆ ಹೋಗೋಣ ಸರಿ ನೀವ್ ಹೇಗ್ ಹೇಳ್ತೀರೋ ಹಾಗೆ ನೀನ್ ಏನೇನು ಅವ್ವ ಮಾಮವ್ರ ಅವ್ರ ಹತ್ರ ಹೋದ್ಲು ಮಾಮ ಅವರು ಅವನ ಹತ್ರ ಹೇಳಿದ್ರು ಮಕ್ಕಳ ಹತ್ರ ಬೇರೆ ಬೇರೆ ಇರೋಕ್ ಹೇಳು ಅಂತ ನಾವು ಕೂಡ ಹಿಂದೆ ಮುಂದೆ ಏನು ಯೋಚನೆ ಮಾಡ್ಲಿಲ್ಲ ಅವ್ವ ಹೇಳಿದ ಪ್ರಕಾರ ಬೇರೆ ಬೇರೆ ಉಳ್ಕೊಂಡ್ವಿ ಹೌದು ರೀ ನಮ್ಮ ಹತ್ರ ಒಂದ್ ನಯಾ ಪೈಸೆ ಕೂಡ ಇರ್ಲಿಲ್ಲ ಅಲ್ವಾ ಮನೆಯಿಂದ ಆಚೆ ಬಂದ್ವಿ ಉಳ್ಕೊಳಕ್ ಒಂದ್ ಮನೆ ಕೂಡ ಇರ್ಲಿಲ್ಲ ಹೌದು ಇವತ್ತಿನ ತನಕ ಯಾವತ್ತೂ ಮನೆಯಿಂದ ಹೊರಗಡೆ ಬಂದಿರ್ಲಿಲ್ಲ ನೋಡು ಹೇಗ್ ಬೇಕಾದ್ರೂ ಇರ್ಲಿ ಆದ್ರೆ ಅದು ನಮ್ ಸ್ವಂತ ಮನೆ ಆಗಿತ್ತಲ್ವಾ ಆದ್ರೆ ಇದನ್ನೆಲ್ಲ ಚಮತ್ಕಾರ ಅಂತಾನೆ ಅನ್ಬೇಕು ರೀ ಉಳ್ಕೊಳಕೊಂದ್ ಮನೆ ಸಿಕ್ತು ಪಾತ್ರೆ ಪಗಡೆ ಸಿಕ್ತು ಕೈಗೊಂದ್ ಕೆಲ್ಸ ಕೂಡ ಸಿಕ್ತು ಅಯ್ಯೋ ಇಷ್ಟೆಲ್ಲ ಸಿಗೋದು ಅಂದ್ರೆ ಸಾಮಾನ್ಯ ವಿಷಯ ಅನ್ಕೊಂಡಿದ್ದೀರಾ ಇದೆಲ್ಲ ಆಗಿದ್ದು ಮಾಮ ಅವ್ರ ಕೃಪೆಯಿಂದಾನೇ ನೋಡಿ ಹೌದು ಮಾಮ ಅವ್ರು ಹೇಳಿದ್ರು ಎಲ್ಲಿ ಕರ್ತವ್ಯ ಇರುತ್ತೋ ಅಲ್ಲಿ ನಾನು ಇರ್ತೀನಿ ಅಂತ ಅದೊಂದು ವಿಚಾರ ನಾನ್ ಮನ್ಸಲ್ಲಿತ್ತು ನೋಡು ನಡಿರಿ ಹೊರಡೋಣ ಮಾಮ ಅವ್ರ ಜಾಗಕ್ ಹೋಗೋಣ ಹೇಳೋಣ ಇಲ್ಲಿ ತನಕ ತಂದಿದ್ದೀರಾ ನೀವು ಮತ್ ಇಲ್ಲಿಂದ ನೀವೇ ದಾರಿ ತೋರಿಸ್ಬೇಕು ಅಂತ ಹೌದು ಸರಿ ನಾನ್ ಎಲ್ಲ ತಯಾರಿ ಮಾಡಿದ್ದೀನಿ ಆದ್ರೆ ಏನ್ರಿ ನಾವು ಮಾಮ ಅವ್ರ ಜಾಗಕ್ ಹೋಗುವಾಗ ಏನ್ ತಗೊಂಡು ಹೋಗೋದು ಮಾಮ ಅವ್ರಿಗೆ ಎಲ್ಲಾನು ಗೊತ್ತು ನೋಡು ಯಾವ್ ದಿನ ನಮ್ ಹತ್ರ ಹಣ ಬರುತ್ತೋ ಆ ದಿನ ನಾವ್ ಏನಾದ್ರೂ ತಗೊಂಡ್ ಹೋಗೋಣ ಮಾಮ ಅವ್ರಿಗೆ ಸರಿ ಹಾಗಾದ್ರೆ ನಡಿರಿ ಸರಿ ಏನ್ರಿ ಏನ್ ಮಾಡೋದು ಈಗ ನನಗೂ ಅದೇ ಅರ್ಥ ಆಗ್ತಿಲ್ಲ ನೋಡುನೆ ಬಂದಿದ್ದೀವಿ ಜಾಗಕ್ಕೆ ಆದ್ರೆ ಇನ್ನೂ ನಮ್ ಕೆಲ್ಸ ಆಗ್ಲಿಲ್ಲ ಆದ್ರೆ ನಾವು ಮಾಮಾ ಹೇಳೋದಾದ್ರೂ ಹೇಗೆ ನಮ್ಮ ಮಗ ಅನಾರೋಗ್ಯದಿಂದ ಇದಾನೆ ಏನಾಗಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ನಾವ್ ಏನು ಹೇಳಲಿಲ್ಲ ಅಂದ್ರು ಮಾಮಾ ಅವ್ರಿಗೆಲ್ಲಾನು ಗೊತ್ತಾಗುತ್ತೆ ಬೇರೆ ಎಲ್ರಿಗೂ ಅನ್ಸುತ್ತೆ ನಾವು ಜಾಗಕ್ಕೆ ಸೇವೆ ಮಾಡೋಕ್ ಬಂದಿದೀವಿ ಅಂತ ಹೌದು ಜಾಗಕ್ ಬಂದ್ ಜನ್ರನ್ನ ಮಾಮ ಯಾವತ್ತಿಗೂ ಬರಿಗೈಯಲ್ ವಾಪಸ್ ಕಳ್ಸಲ್ಲ ಹಾಗಾದ್ರೆ ಹೇಳೋಣವಾ ಮಾಮಾ ಅವ್ರತ್ರ ಬೇಡ ಬೇಡ ನಮ್ಮಿಂದಾಗಿ ನಮ್ಮ ದೇವರಿಗೆ ಯಾಕ್ ಸುಮ್ನೆ ತೊಂದ್ರೆ ಕೊಡೋದು ನಂಗಂತೂ ಅನ್ಸುತ್ತೆ ಇದು ನಮ್ಮ ಹಿಂದಿನ ಜನ್ಮದ್ ಶಾಪ ಅಂತ ಸುಮ್ನೆ ಏನೇನೋ ಹೇಳ್ತೆ ನೋಡ್ ನೀನು ಅದೇನೇ ಇರ್ಲಿ ನಮ್ಮಿಂದಾಗಿ ನಮ್ಮ ದೇವ್ರ್ನ ಯಾಕ್ ಸುಮ್ಮನೆ ಕಷ್ಟಕ್ಕೆ ಸಿರ್ಕಸ್ಬೇಕು ಆಮೇಲೆ ಅವ್ರಾಗೆ ನಮ್ಮತ್ರ ಇದನ್ನ ಕೇಳಿದ್ರು ಅಂದ್ರೆ ಅದನ್ನ ಆಮೇಲೆ ಏನು ಅಂತ ನೋಡ್ಕೊಳ್ಳೋಣ ಅವ್ರ ಹತ್ರ ಒಂದೇ ಕೆಲಸ ಅಲ್ಲ ಇರೋದು ಮತ್ತೆ ನಮ್ಮಿಂದಾಗಿ ಅವ್ರ ಕೆಲಸಕ್ಕೆ ಯಾಕೆ ಅಡ್ಡಿ ತರೋದು ಸರಿ ಹಾಗಾದ್ರೆ ನೀನ್ ಹೇಗೆ ಹೇಳ್ತೀಯ ಹಾಗೆ ಮಾಡೋಣ ರೀ ಆದ್ರೆ ಮನೇಲಿ ಮಗನ್ ಪರಿಸ್ಥಿತಿ ಏನಾಗಿದ್ಯೋ ಏನೋ ದೇವರಿಗೇ ಗೊತ್ತು ಈಗ ನಾವು ಮಾಮ ಅವ್ರ ಜಾಗಕ್ಕೆ ಬಂದಿದ್ದೀವಿ ತಾನೆ ಆದ್ಮೇಲೆ ಎಲ್ಲಾ ಚಿಂತೆಗಳ್ನೂ ಮಾಮ ಅವ್ರ ಮೇಲೆ ಬಿಟ್ಬಿಡೋಣ ಮಾಮ ದಯವಿಟ್ಟು ಕ್ಷಮಿಸಿ ನಮ್ನ ಯಾವ ಕೆಲಸಕ್ಕೆ ಬಂದಿದೀವೋ ಅದನ್ನ ಹೇಳೋ ಧೈರ್ಯನೇ ಬರ್ತಾ ಇಲ್ಲ ನಮಗೆ ಅಮ್ಮ ಅವ್ರ ತಿರ್ಗಾ ಕೇಳ್ಬಹುದು ಏನಾಯ್ತು ನಿಮ್ಗೆ ಅಂತ ನಡಿ ನಮ್ ಕೆಲ್ಸ ನೋಡೋಣ ನೀವು ಹೋಗಿ ಮುಂದೆ ಬರ್ತೀನಿ ನಾನು ಸರಿ ಆಯ್ತು ಏನಪ್ಪ ಯಾಕೆ ಬರ್ತಾ ಇದೀಯ ಈ ಕಡೆ ಮಾಮಾ ಒಂದ್ ವಿಷಯ ಕೇಳಬೇಕಿತ್ತು ಏನು ಕೇಳೋದು ಬೇಡ ಹೋಗು ಆ ಕಡೆ ಹೀಗ್ಯಾಕ್ ಹೇಳ್ತಾ ಇದ್ದೀರ ಮಮ್ಮ ಅಯ್ಯೋ ಅಮ್ಮ ರಯ್ಯ ಇರೋ ಕೆಲಸ ಬಿಟ್ಟು ಇಲ್ಲಿ ತಲೆ ತಿನ್ನೋಕ್ ಬರಬೇಡ ಬಾಪು ಏ ಬಾಪು ನಡಿ ಹೋಗೋಣ ಸ್ವಲ್ಪ ಕೆಲ್ಸ ಇದೆ ನೀನ್ ಸುಮ್ನಿರ ನೋಡಿ ಮಾಮಾ ಪ್ರತಿ ಸಾರಿ ಹೀಗೆ ಮಾಡ್ತಾನೆ ಅವನು ಅಂದಲ್ವ ನೀನ್ ಹತ್ರ ಮಾಮಾ ಕೇಳೋಕ್ ಬಿಡಿ ಹ್ಮ್ ಏನ್ ವಿಷಯ ಮಾಮಾ ಅಸ್ಲಿಗೆ ಅವರಿಬ್ರು ಸಮಸ್ಯೆ ಆದ್ರೂ ಏನು ಇಲ್ಲ ಅದೇನು ಅಂದ್ರೆ ಜಾಗಕ್ಕೆ ಏನಕ್ಕೆ ಬಂದಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಸೇವೆ ಮಾಡೋಕ್ ಬಂದಿದ್ದೀರಾ ಅಂತ ಕೇಳಿದ್ರೆ ಅದನ್ನು ಸರಿಯಾಗಿ ಹೇಳ್ತಾ ಇಲ್ಲ ಆದ್ರೆ ಅವನು ನಿನ್ ಹತ್ರ ಯಾಕೆ ಹೇಳಬೇಕು ಇಷ್ಟಕ್ಕೂ ನಿನಗೆ ಯಾಕೆ ಬೇಕು ಅವ್ರ ವಿಷಯ ಇಲ್ಲ ಇಲ್ಲ ಮಮ್ಮ ಅಹ್ ಹೇಳೋದ್ರಲ್ಲಿ ಏನಿದೆ ಅಂತದ್ದು ನಮಗ್ ಹೇಳ್ತಿದ್ರು ಪರವಾಗಿಲ್ಲ ಆದ್ರೆ ನಿಮ್ಮ ಹತ್ರ ಆದ್ರೂ ಹೇಳಬೇಕಲ್ವಾ ಅದು ಬಾಪು ಅವರ ಮಗ ಮನೇಲಿ ಹುಷಾರ್ ತಪ್ಪಿ ಬಿದ್ದಿದ್ದಾನೋ ಆದ್ರೆ ಅವರು ಅದನ್ನ ಹೇಳ್ತಾ ಇಲ್ಲ ಏನು ಹೇಳ್ತಾ ನಾನು ಅಂದ್ಕೊಂಡಿದ್ದೆ ಏನಾದ್ರೂ ಸಮಸ್ಯೆ ಇರುತ್ತೆ ಅಂತ ಆದ್ರೆ ಮಾಮಾ ತಲೆಗೆಲೆ ಕೆಟ್ಟಿದ್ಯಾ ಜನರಿಗೆ ಹಾ ನಿಮ್ಗೆ ಎಲ್ಲಾನು ಗೊತ್ತಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಿರ್ಬೇಕಾಯ್ತು ಅಲ್ವಾ ಹಾ ಆದ್ರೆ ನೀನ್ ಹೋಗಿ ಏನು ಹೇಳ್ತಾ ಇರ್ಬೇಡ ಅವ್ರಿಗೆ ಇಲ್ಲೋ ಇಲ್ಲ ಮಮ್ಮ ನಾನೇ ಯಾಕೆ ಹೇಳಿ ಹಾ ನಡಿ ಹಾಗಾದ್ರೆ ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ ಏನು ಅಂತ ಆದ್ರೆ ಮಾಮಾ ಹೀಗೆ ಯಾಕೆ ಮಾಡ್ತಾರೆ ಈ ಜನರು ಅಯ್ಯೋ ಧೈರ್ಯನೇ ಬರ್ತಾ ಇಲ್ವಾ ಅವ್ರಿಗೆ ಹೋಗು ನೀನು ಸರಿ ಏನ್ ಹೇಳ್ತೀನಿ ಅಂದ್ರೆ ಹರಿ ಅಣ್ಣನ್ಗೆ ಉಳ್ಕೊಳಕ್ಕೆ ಯಾರೋ ಮನೆ ಕೊಟ್ಟಿದ್ದಾರೆ ಅಂತೆ ಕೊಟ್ರೆ ನಾನೇನ್ ಎಲ್ಲಾರ್ಗು ಪೇಡ ಹಂಚ್ಬೇಕಾ ಅಯ್ಯೋ ಹಾಗಲ್ಲ ಅಕ್ಕ

ಚೆನ್ನಾಗಿದ್ದೀರಾ ಅಲ್ವಾ ಅಣ್ಣ ಹೌದ್ ಹೌದು ನಿನ್ ಹೇಳು ನಿಂದ್ ಹೇಗ್ ನಡೀತಾ ಇದೆ ಮಾಮ ಅವ್ರ ಜಾಗಕ್ಕೆ ಹೋಗ್ತಾ ಇದ್ವಿ ಅದಕ್ಕೆ ಹೋಗೋದಾರ ಇಲ್ಲಿ ಎಲ್ರೂ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಜಾಗಕ್ಕೆ ಹೋಗೋರಾದ್ರೆ ಇಲ್ಲಿಗೆ ಏನಕ್ ಬಂದಿದ್ದೀರಾ ಅಲ್ಲಿಂದನೆ ಹೋಗ್ಬೋದಿತ್ತಲ್ವಾ ಅಯ್ಯೋ ಹೀಗ್ಯಾಕ್ ಹೇಳ್ತಿದೀರ ಅಕ್ಕ ನೀನಂತೂ ಮಾತಾಡ್ಲೇ ಬೇಡ ರುಕ್ಮಿಣಿ ಅಯ್ಯೋ ಈ ಕಡೆ ಬರಕ್ಕೆ ಸಮಯಾನೆ ಸಿಗಲ್ವಾ ಹೇಗೆ ಅಯ್ಯೋ ಈಗ ಹೋಗಿದೀವಲ್ವಾ ನಾವ್ ಸಾಕು ಅಯ್ಯೋ ನಾವಿನ್ ತುಂಬಾ ದೂರ ಹೋಗಿದೀವಾ ಸರಿ ಅಣ್ಣ ಅಪ್ಪಅಬ್ಬ ಎಲ್ಲ ಹೋಗಿದ್ದಾರೆ ಏ ಅರಿ ಅವರು ಇವತ್ತು ಮಾಮ ಅವ್ರ ಜಾಗಕ್ಕೆ ಹೋಗಿದ್ದಾರೆ ಏನ್ ಹೇಳ್ತಾ ಇದ್ಯಾ ಹೌದು ಅರಿ ನಾವ್ ಸ್ವಲ್ಪ ಬೇಗ ಬಂದಿದ್ರೆ ಭೇಟಿ ಆಗ್ಬೋದಿತ್ತಲ್ವಾ ಮಾಮ ಅವ್ರ ಜಾಗದಲ್ಲಿ ಸಿಕ್ತಾರಲ್ವಾ ಅಂದ್ಮೇಲ್ ಆಯ್ತಲ್ಲ ಸರಿ ಹರಿ ಮತ್ತೆ ಮನೆ ಕಡೆ ಎಲ್ಲಾ ಹೇಗ್ ನಡೀತಾ ಇದೆ ಚೆನ್ನಾಗಿದೆ ಅಣ್ಣ ಈಗ ಕೆಲ್ಸ ಕೂಡ ಸಿಕ್ಕಿದೆ ನೋಡು ಹೋವಾ ನಾಳೆಯಿಂದನೇ ಹೋಗ್ಬೇಕು ಕೆಲ್ಸಕ್ಕೆ ಈಗ ನಿಮಗ್ ಕೆಲ್ಸ ಸಿಕ್ಕಿದೆ ಅಂದ್ರೆ ನಾವೇನ್ ಮಾಡ್ಬೇಕು ಕೊಡ್ತೀರಾ ಇಲ್ಲ ಅಯ್ಯೋ ಒಮ್ಮೆ ಒಳ್ಳೆ ಸ್ವಲ್ಪ ಯಾವಾಗ್ಲೂ ವಿರುದ್ಧನೇ ಮಾತಾಡ್ತೀನಿ ಅಲ್ವಾ ನಾನು ಅಯ್ಯೋ ಆಗ್ಲೇ ಬಂದಿದ್ದಾರೆ ಅವರು ಎದ್ದು ನೀರಾದ್ರೂ ಕೊಟ್ಟಿದ್ಯಾ ಅವ್ರಿಗೆ ಅವರೇ ನೆಂಟ್ರಾ ಬೇಕಾರೆ ತಮ್ಮ ಕೈನ ತಗೋತಾರೆ ಅಣ್ಣ ಏನು ಬೇಡ ನಮ್ಗೆ ಹೊರಡ್ತೀವಿ ತಾಡ ಆಗ್ತಾ ಇದೆ ನಮ್ಗೆ ನಡಿ ಅಯ್ಯೋ ಹರಿ ನಾನು ಹೊರಡ್ತೀನಿ ಈಗ সুম কুৎকে কুতি কুকি मामा ಕೆಲಸ ಮಾಡ್ತಾ ಇದ್ದಾರೆ मामा नमस्कार ಮಾಡುತ್ತೀನಿ 얘는 સમાચાર ರಾಜंकी байೆ ಹಾ ಮತ್ತೆ ಗಣಪತಿ ರಾವ್ ಮತ್ತೆ ಇವತ್ತ ಈ ದಾರಿಗೆ ಬಂದ್ಬಿಟ್ಟಿದ್ದೀರಿ ಇಲ್ಲ ಇವ್ಳು ಮಾಮ ಅವ್ರನ್ನ ಭೇಟಿ ಮಾಡೋಕೆ ಅಂತ ಅದಕ್ಕೆ ಬಂದ್ವಿ ಇಲ್ಲಿಗೆ ಅಂದ್ರೆ ನಿಮ್ಗೆ ಜಾಗ ಬರೋ ಮನ್ಸಿರ್ಲಿಲ್ಲ ಅಂತ ಆಯ್ತು ಒತ್ತಾಯಕ್ಕೆ ಬಂದ್ರ ಹಾಗಲ್ಲ ಮಾಮಾ ದೇವ್ರೆ ನೀನ್ ಹೇಳಿದ ಪ್ರಕಾರ ಚಿಕ್ಕಪಗನಿಗೆ ಬೇರೆ ಕಡೆ ಇರೋಕೆ ಹೇಳ್ದೆ ಆದ್ರೆ ಚಿಂತೆ ಆಗ್ತಾ ಇತ್ತು ಎಲ್ಲಿರ್ಬೋದು ಹೇಗಿರ್ಬೋದು ಆದ್ರೆ ನೀನು ಎಲ್ಲಾನು ಸುಸೂತ್ರವಾಗಿ ನಿಭಾಯಿಸ್ತೇ ಅಯ್ಯೋ ಈಗಂತದ್ ನಾನೇನ್ ಮಾಡಿದ್ದೀನಿ ನೀನೇ ಎಲ್ಲಾನು ಮಾಡಿರೋದು ದೇವ್ರೆ ನನಗ್ ಗೊತ್ತಿದೆ ಇಲ್ಲೋಡು ನೀನ್ ಏನ್ ಪೂಜೆ ಮಾಡ್ತೀಯೋ ಅದ್ರ ಪುಣ್ಯ ಅಂತೂ ಇದೆ ಆದ್ರೆ ನಿನ್ನಿಂದಾಗಿ ನಿನ್ನ ಮಗನಿಗೆ ಭಕ್ತಿಯ ಅರಿವಾಯ್ತು ಅದಕ್ಕೆ ಅವನಿಗೆ ಅದರ ಫಲ ಸಿಕ್ತು ನೋಡ್ರಿ ಮಾಮಾ ನೀವಿದೆಲ್ಲ ಏನಾನ ಹೇಳ್ತಿದ್ದೀರ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಆದ್ರೆ ಇನ್ನೊಬ್ಬನ ಮಗನ ಜೀವನ ಏನು ಚೆನ್ನಾಗಿ ನಡೀತಿಲ್ಲ ಅವನಿಗೇನಾದ್ರು ಒಂದು ವ್ಯವಸ್ಥೆ ಮಾಡಿ ಗಣಪತಿ ರಾವ್ ಇವತ್ತಿನ ತನಕ ನನಗ್ ಬೈತಾ ಇದ್ರಿ ನೀವು ಇದೆಲ್ಲಾನು ಡೊಂಗಿ ಅಂತ ಹೇಳ್ತಾ ಇದ್ರಿ ನೀವು ಆದ್ರೆ ಇವತ್ತು ನಿಮಗೆ ಹೀಗ್ಯಾಕ್ ಅನ್ನಿಸ್ತಾ ಇದೆ ನಾನು ಏನಾದ್ರೂ ಮಾಡ್ತೀನಿ ಅಂತ ಹಿಂದೆ ಆಗಿದ್ದನ್ನೆಲ್ಲ ಮರ್ತು ಬಿಡಿ ನೀವು ನಾನು ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳೋದಿಲ್ಲ ಆದ್ರೆ ಈಗ ಏನ್ ಕಾಣ್ತಾ ಇತ್ತು ಅದನ್ನು ಹೇಳ್ದೆ ದೇವ್ರೆ ತಾಯಿ ಕರುಳು ನಂದು ಇಬ್ರು ಮಕ್ಕಳು ಒಂದೇ ಸಮಾನ ನನ್ಗೆ ನಿಜ ದೊಡ್ಡೋನ್ಗೆ ಏನು ಒಳ್ಳೇದಾಗ್ತಿಲ್ಲ ನಿಮ್ಮ ಆಶೀರ್ವಾದ ಕೃಪೆ ಅವ್ರಿಬ್ರು ಮೇಲೆ ಯಾವಾಗ್ಲೂ ಇರ್ಲಿ ಸರಿ ಅವನನ್ನ ಕಳ್ಸು ನನ್ನ ಹತ್ರ ಹ ಸರಿ ಇದನ್ನಷ್ಟೇ ಹೇಳೋಕೆ ಅಂತ ಬಂದಿದ್ದೆ ಅಲ್ವಾ ಹೌದು ದೇವ್ರೆ ಮಾಮಾ ಬರ್ತೀವಿ ನಾವಿನ್ನು ಇರಿ ಸ್ವಲ್ಪ ಹೊತ್ತು ಯಾಕೆ ಆತರ ಮಾಡ್ತೀರಿ ಇಲ್ಲ ಈಗ ಮನೆಗೆ ಹೋಗ್ಬೇಕು ನಾವು ಮಾಮಾ ಈಗ ಇವರು ಹೋಗೋಣ ಅಂದ್ಮೇಲೆ ನಾನ್ ಕೂಡ ಇಲ್ಲಿ ಇರಕ್ ಅಯ್ಯೋ ಮಾಮಾ ಏರಿ ಅಂತ ಹೇಳ್ತಿದಾರಲ್ವಾ ಅಂದ್ಮೇಲೆ ಏನಾದ್ರು ಕಾರಣ ಇರ್ಲೇಬೇಕು ತಾನೆ ಅಯ್ಯೋ ಹೋಗ್ಬೇಕು ಅಂತಾದ್ರೆ ಹೋಗ್ಲಿ ಬಿಡೋರು ಹಾ ಸ್ವಲ್ಪ ಹೊತ್ ಇರೋಣ್ಮಾ ಇಲ್ಲಿ ಬೇಡ ಈಗ ಮನೆಗೆ ಹೋಗೋಣ ನಾವು ಬರ್ತೀವಿ ಹ ಮಾಮ ಆ ಹರಿ ಮತ್ತೆ ಅವ್ ನೆಂಟಿ ಕೂಡ ಈ ಕಡೆನೇ ಬರ್ತಿದ್ದಾರೆ ನೋಡಿ ಈಗ ತಾನೇ ಅವ್ರ ಬಂದಿದ್ರಲ್ವಾ ಅಯ್ಯೋ ಅದಕ್ಕೆ ಮಾಮ ಅವ್ರ ಹತ್ರ ಹೇಳ್ತಾ ಇದ್ರು ಅನ್ಸುತ್ತೆ ಸ್ವಲ್ಪ ಇರಿ ಅಂತ ಆದ್ರೆ ಅವ್ರಿಗೆ ಅದು ಅರ್ಥನೇ ಆಗ್ಲಿಲ್ಲ ಮಾಮ ಜನರಿಗೆ ಬುದ್ಧಿನೇ ಇಲ್ಲ ಹೇ ಹರಿ ತಾನೇ ಹೋದ್ರು ನೋಡು ನಿಮ್ ಅಪ್ಪ ಅಮ್ಮ ಅಯ್ಯೋ ಸ್ವಲ್ಪತ್ರ ತಪ್ಪ ಹೋದ್ರು ನೋಡು ಇದು ಯಾವಾಗ್ಲೂ ಹೀಗೇನೆ ನೋಡು ನಾನು ಹೇಳಿದ್ರು ಕೂಡ ಮಾತ್ ಕೇಳಲ್ಲ ಜನರು ನನ್ನ ಮಾತ್ ಕೇಳಿದ್ರೆ ಲಾಭ ಆಗುತ್ತೆ ಆದ್ರೆ ಮಾತ್ ಕೇಳಲಿಲ್ಲ ಅಂದ್ರೆ ಹೀಗೇನಾದ್ರೂ ಆಗುತ್ತೆ ಸರಿ ಅದೋಗ್ಲಿ ಹೋಗ್ಲಿ ಬಿಡಿ ಏನ್ ಸಮಾಚಾರ ಹರೇ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಮಮ್ಮ ಮಾಮಾ ನಿಮ್ಮ ಆಶೀರ್ವಾದದಿಂದಾಗಿ ಉಳ್ಕೊಳಕ್ ಮನೆ ಸಿಕ್ತು ನೋಡಿ ಮತ್ತೆ ಪಾತ್ರೆ ಪಗಡೆ ಕೂಡ ಇದೆ ಎಲ್ಲ ಹೌದು ಮಮಾ ಈಗ ಕೆಲ್ಸ ಕೂಡ ಸಿಕ್ಕಿದೆ ನೋಡಿ ಅಯ್ಯ ಮತ್ತೆ ಕೆಲ್ಸಕ್ಕೆ ಯಾಕೆ ಹೋಗಿಲ್ಲ ಮಮಾ ಇವತ್ತೇ ಹೋಗ್ಬೇಕಿತ್ತು ಆದ್ರೆ ನಾನ್ ಅಂದ್ಕೊಂಡೆ ಇವತ್ತಿನ ದಿನ ಜಾಗದಲ್ಲಿ ಸೇವೆ ಮಾಡೋಣ ಆಮೇಲೆ ಹೋಗೋಣ ಅಂತ ಅಯ್ಯೋ ಮಾರಾಯ ಮದ್ದು ಕೆಲಸದ ಕಡೆ ಗಮನ ಕೊಡಬೇಕಲ್ವಾ ಹಾಗಲ್ಲ ಮಾಮ ನಿಮ್ಮಿಂದಾನೆ ಆಗಿರೋದಲ್ವಾ ಇದೆಲ್ಲ ಇವತ್ತು ಜಾಗದಲ್ಲಿ ಕಸಾಗಿಸ ಹೊಡಿತೀನಿ ಹಸುಗಳಿಗೆ ಮೇವು ನೀರು ಕೊಡ್ತೀನಿ ಮತ್ತೆ ಜಾಗದಲ್ಲಿ ಬೇರೆ ಕೆಲಸ ಕೂಡ ಮಾಡ್ತೀನಿ ಹೌದು ಮಾಮ ನಾನು ಅಡಿಗೆ ಕೆಲಸ ಏನಾದ್ರೂ ಇದ್ರೆ ಮಾಡ್ತೀನಿ ಆಮೇಲೆ ಸಂಜೆ ಮನೆಗೆ ವಾಪಸ್ ಹೋಗ್ತೀವಿ ಹೌದು ಮಾಮ ನಾಳೆ ಬೆಳಿಗ್ಗೆಯಿಂದ ಕೆಲ್ಸಕ್ಕೆ ಹೋಗ್ತೇನೆ ಇದೇ ವ್ಯತ್ಯಾಸ ನಿನ್ನ ಮತ್ತೆ ನಿನ್ನ ಅಣ್ಣನ ನಡುವೆ ಕೈ ಕಟ್ಟಿ ಕೂತ್ಕೊಂಡ್ರೆ ಎಲ್ಲಾನು ಸಿಗುತ್ತೆ ಅಂತ ಆಗಲ್ಲ ಅಲ್ವಾ ಅದೇನು ಅಂದ್ರೆ ಯಾರು ಕಷ್ಟ ಪಡ್ತಾರೋ ಅವರ ಹಿಂದೆ ದೇವ್ರಿರ್ತಾನೆ ಈಗ ನಂಗೊಂದು ವಿಷಯ ಹೇಳು ನಿಂಗೆ ಏನ್ ಅವಶ್ಯಕತೆ ಇತ್ತು ಇಲ್ಲಿ ಜಾಗಕ್ಕೆ ಬಂದು ಸೇವೆ ಮಾಡೋ ಅಂತದ್ದು ಆದ್ರೂ ಕೂಡ ನಿಂಗೆ ಮಾಡ್ಬೇಕು ಅನ್ನಿಸ್ತು ಅಲ್ವಾ ಅದೇನು ಅಂದ್ರೆ ಯಾರು ಕಷ್ಟ ಪಡ್ತಾರೋ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಹೀಗೆ ಆಶೀರ್ವಾದ ಇರುತ್ತೆ ನೋಡು ಮಾಮಾ ಹೇಗ ಅನ್ನಿಸ್ತಾ ಇತ್ತು ಅಂದ್ರೆ ಮನೆಯಿಂದ ಆಚೆ ಬಂದ್ಮೇಲೆ ಎಲ್ ಹೋಗೋದು ಅಂತ ಆದ್ರೆ ಇವ್ರು ಯಾವಾಗ್ಲೂ ಹೇಳ್ತಾ ಇದ್ರು ಮಾಮ ಎಲ್ಲ ಒಳ್ಳೇದನ್ನೇ ಮಾಡ್ತಾರೆ ಅಂತ ಈಗ ನಿಜವಾಗ್ಲು ಹಾಗೆ ಆಯ್ತು ನೋಡಿ ತುಂಬಾ ದೊಡ್ಡ ಸಂಕಟ ದೂರ ಆಯ್ತು ಹಾ ನಾನ್ ಇದ್ದೀನಿ ನಿಮ್ ಜೊತೆಗೆ ನೀವ್ ಏನು ತಲೆ ಕೆಡ್ಸ್ಕೊಬೇಡಿ ಆಯ್ತಾ ಮುಂದೆ ನೋಡ್ತಾ ಇರಿ ಇನ್ನು ಏನೇನಾಗುತ್ತೆ ಅಂತ ಎಂತ ಕೆಲ್ಸ ಶುರು ಮಾಡ್ತೀನಿ ಮಾಮ ಸುಮ್ನೆ ಮಾತಾಡ್ತಾ ನಿಂತ್ಕೊಳಲ್ಲ ನಡಿ ರುಕ್ಮಿಣಿ ಹಾ ಹೋಗ್ ಇಲ್ಲಿ ನೋಡಿ ನಾನು ಏನೆಲ್ಲ ಹೇಳ್ತೀನೋ ಅದನ್ನ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಮಾತಾಡೋವಾಗ ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋದು ಅಂದ್ರೆ ನಿಮ್ಮ ಸ್ವಂತ ಪುಣ್ಯ ಕಡಿಮೆ ಮಾಡ್ಕೊಂಡ ಹಾಗೆ ನಮ್ಮ ಪಾಪ ಜಾಸ್ತಿ ಮಾಡ್ಕೊಂಡ ಹಾಗೆ ಅದು ಸಾಮಾನ್ಯ ವಿಷಯದ ಹಾಗೆ ಅನ್ಸುತ್ತೆ ಆದ್ರೆ ಇದು ತುಂಬಾ ದೊಡ್ಡ ವಿಷಯ ಅದೇನು ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಡೋದ್ರ ಬದಲಾಗಿ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಕೂತ್ರೆ ಒಳ್ಳೇದೇ ಆಗುತ್ತೋ ನಿಮಗೆ ಏನವ ಯಾಕಷ್ಟೊಂದ್ ಸಿಡಿ ಬಿಡಿ ಅಂತಿದೀಯಾ ತಲೆ ಕೆಟ್ಟಿದೆ ನಂಗೆ ಸಾಕಾಗೋಗಿದೆ ಹೋಗಿದೆ ನಂಗೆ ಈ ಮನೆಯಲ್ಲಿ ಎಲ್ಲಿಂದನೋ ಬಂದು ಈ ಮನೆಗೆ ನನ್ ಜೀವನ ನಾನೇ ಮುರಾ ಬಟ್ಟೆ ಮಾಡ್ಕೊಂಡೆ ನೋಡು ಇಲ್ಲಿ ಒಂದ್ ವಿಚಾರ ಕೂಡ ನೆಟ್ಟಿಗೆ ಇಲ್ಲ ಊಟಕ್ಕೆ ಅಕ್ಕಿ ಇಲ್ಲ ಖರ್ಚಿಗ್ ಹಣ ಇಲ್ಲ ಮೈಮೇಲೆ ಹಾಕೊಳಕ್ ನೆಟ್ಟಿಗ್ ಬಟ್ಟೆ ಕೂಡ ಇಲ್ಲ ಒಂದೊಂದ್ಸಾರಿ ಸಾರಿ ಹೇಗ್ ಅನ್ಸುತ್ತೆ ಅಂದ್ರೆ ಎಲ್ಲಾ ಬಿಟ್ಬಿಟ್ಟು ತವ್ರ ಮನೆಗ್ ಹೊಟ್ಟೋಗೋಣ ಅಂತ ಕಾಲ ಬಂದ್ರೆ ಅದನ್ನೇ ಮಾಡ್ತೀನಿ ನಾನು ಅಯ್ಯೋ ಹಾಗಲ್ಲ ಅಕ್ಕ ಈ ಕಡೆ ಹೋಗ್ತಾ ಇರುವಾಗ ಶಬ್ದ ಕೇಳಿಸ್ತು ಅದಕ್ಕೆ ನೋಡೋಣ ಅಂತ ಬಂದೆ ಯಾಕೆ ಏನಾಗ್ತಿದೆ ನಿಮ್ ಮನೆಯಲ್ಲಿ ಏನಾಯ್ತು ಏನಾಗುತ್ತೆ ಸರು ಇನ್ನೇನ್ ಆಗೋದ್ ಬಾಕಿ ಉಳ್ದಿದೆ ಈ ಮನೆಯಲ್ಲಿ ಏನಕ್ಕ ಅತ್ತೆ ಇನ್ನು ಜಾಗದಿಂದ ವಾಪಸ್ ಬಂದಿಲ್ವಾ ನಿಂಗೆಲ್ಲಾದ್ರೂ ಕಾಣ್ತಾ ಇದ್ದಾಳ ಇಲ್ಲ ಮತ್ತೆ ಎಲ್ಲಾರು ಅವ್ರವ್ರ ಮನ್ಸಿಗೆ ಬಂದಂಗೆ ಆಡ್ತಾರೆ ಅರೆ ನನಗೆ ಹಾಗೆಲ್ಲ ಇರೋಕ್ಕಾಗಲ್ಲ ಆಗಲ್ಲ ಅಯ್ಯೋ ನಾನ್ ಬೇರೆ ಕಡೆ ಎಲ್ಲಾದ್ರೂ ಮದುವೆ ಮಾಡ್ಕೊಂಡು ಹೋಗಿದ್ದಿದ್ರೆ ರಾಣಿ ಹಾಗೆ ಇರ್ತಾ ಇದ್ದೆ ಆದ್ರೆ ಭಿಕ್ಷೆ ಪರಿಸ್ಥಿತಿ ಬಂದಿದೆ ಅಯ್ಯೋ ಆ ಹರಿ ಬಾವಾ ಮತ್ತೆ ರುಕ್ಮಿಣಿ ಬೇರೆ ಕಡೆ ಉಳ್ಕೊಳಕ್ ಹೋದಾಗಿಂದ ಸುಖವಾಗೇ ಇದ್ದಾರೆ ನನ್ನೊಂದ್ ಮಾತು ಹೇಳ ಅಂದ್ರೆ ನಿಂಗೆ ಕೋಪ ಬರಲ್ಲ ತಾನೆ ಹೇಳು ಹೇಳು ಅದೇನ್ ವಿಷಯ ಅಂತ ಅಯ್ಯೋ ನಂಗನ್ಸುತ್ತೆ ಹರಿ ಅಣ್ಣ ಏನೋ ಹಗರಣ ಮಾಡ್ಕೊಂಡಿರ್ಬೇಕು ಅಂತ ಅವ್ರ ಮನೇಲಿ ಇದ್ದಾಗ ಕದ್ದು ಹಣ ಬಚ್ಚಿಟ್ಟಿರ್ಬೇಕು ಯಾವಾಗ ಅವ್ರಿಬ್ರು ಮನೆಯಿಂದ ಆಚೆ ಹೋದ್ರೋ ಹಣದಿಂದ ಮನೆ ಖರೀದಿ ಮಾಡಿದ್ರು ಅನ್ಸುತ್ತೆ ನಿಮ್ ಮನೇಲಿ ಪ್ರತಿಯೊಬ್ರು ಎಲ್ಲ ಕೆಲಸ ಮಾಡ್ತಾ ಇದ್ರಲ್ವಾ ಅಂದ್ಮೇಲೆ ಆ ಹಣ ಎಲ್ ಹೋಯ್ತು ಹೇಳ್ ನಂಗೆ ಕೆಲಸದಿಂದ ಬಂದ ಹಣ ಬಚ್ಚಿಟ್ಟಿದ್ದಕ್ಕೆ ಮನೇಲಿ ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ ಅರ್ಥ ಆಯ್ತಾ ಆ ಹೌದಲ್ವಾ ಆದ್ರೆ ಅವ್ರು ಹೇಳ್ತಾ ಇದ್ರು ಯಾರೊಬ್ಬ ಮನುಷ್ಯ ಮನೆ ಕೊಟ್ಟಿದ್ದಾರೆ ಅಂತ ಅಯ್ಯೋ ತಲೆ ಹೀಗೆ ಪುಕ್ಸಟ್ಟೆ ಯಾರಾದ್ರೂ ಮನೆ ಉಳ್ಕೊಳಕೆ ಅಯ್ಯೋ ಇತ್ತೀಚಿನ ದಿನಗಳಲ್ಲಿ ಪುಕ್ಸಟ್ಟೆ ಯಾರು ಕಾಲಿನ ಮುಳ್ಳು ಕೂಡ ತೆಗಿಯಲ್ಲ ಅಂದ್ರೆ ಅವ್ರು ನಮಗೆ ಸುಳ್ಳು ಹೇಳಿದ್ರ ನಂಗಂತೂ ಹಾಗೆ ಅನ್ಸುತ್ತೆ ಕಣವ ಬಾಕಿ ನಿಮ್ಮನೆ ವಿಷಯ ನೀವೇ ನೋಡ್ಕೊಳ್ಳಿ ನಾನ್ ಬರ್ತೀನಿ ಕೂತ್ಕೊಳ ಬೇಡ ಬೇಡ ಮಾಮಾ ಅವ್ರ ಹತ್ರ ಏನೋ ಕೇಳೋಕ್ ಬಂದಿದ್ದೀನಿ ಇಲ್ಲಿ ಎಲ್ರು ಕೇಳೋಕೆ ಅಂತಾನೆ ಬರ್ತಾರೆ ನಿಂದೇನು ಬೇರೆ ತರನ್ನ ಅಯ್ಯೋ ಹಾಗಲ್ಲ ಕೇವಲ ನನ್ಗೋಸ್ಕರ ಅಂತ ಕೇಳಕ್ ಬಂದಿಲ್ಲ ಇಡೀ ಊರಿನ ಸಲುವಾಗಿ ಕೇಳೋದಕ್ ಬಂದಿದ್ದೀನಿ ನನಗ್ ಗೊತ್ತು ನೀನೇನ್ ಕೇಳಕ್ ಬಂದಿದ್ಯಾ ಅಂತ ಊರಿಗೆ ಒಳ್ಳೇದಾಗ್ತಾ ಇಲ್ಲ ಜೊತೆಗೆ ನಿಂಗೂ ಏನು ಒಳ್ಳೇದಾಗ್ತಾ ಇಲ್ಲ ಇದನ್ನ ಕೇಳಬೇಕು ಅಲ್ವಾ ಹೌದು ಮಾಮಾ ಈಗ ಅರ್ಥ ಆಯ್ತ ನಿನ್ಗೆ ಮುಂದೆ ಇರೋರ್ ಮನ್ಸಲ್ಲಿ ಏನಿದೆ ಅಂತ ಕೂಡ ಮಾಮ ಅರ್ಥ ಮಾಡ್ಕೊಳ್ತಾರೆ ಸುಮ್ನೆ ಇರೋ ಬಾಪು ಆದ್ರೆ ಮಾಮ ಇದು ಎಲ್ಲಿ ತನಕ ಮುಂದುವರಿಯುತ್ತೆ ಯಾಕೆ ಆಗ್ತಾ ಇರಬಹುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರೇನೋ ಮಾಮಾ ನಾವು ಅನಕ್ಷರಸ್ಥ ಜನರು ನಮಗಿದೆಲ್ಲ ಅರ್ಥ ಆಗುತ್ತ ಹೇಳಿ ಅಯ್ಯೋ ಹಾಗಾದ್ರೆ ಯಾರಾದ್ರೂ ಬುದ್ಧಿವಂತ ಜನರನ್ನ ಕೇಳಿ ನೋಡಬೇಕಿತ್ತು ಅಲ್ವಾ ಹೀಗೆ ಯಾಕೆ ಆಗ್ತಾ ಇದೆ ಅಂತ ಇವತ್ತಿನ ತರ್ಗ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರಿ ಮಾಮಾ ತಪ್ಪಾಯ್ತು ನೋಡಿ ನೀವೇ ಹೇಳಿ ನಾವ್ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ ಶ್ರೀಮಂತಿಕೆ ಬರ್ಲಿ ಸಂಪತ್ತು ಬರ್ಲಿ ಅಂತ ಹೌದು ಸುಖದ ಕಾಲ ಬೇಡ ಹೇಳಿ ಇಲ್ ನೋಡು ಯಾರ ನಿಯತ್ತು ಸರಿಯಾಗಿರುತ್ತೋ ಯಾರ ಮನಸ್ಸು ಶುದ್ಧವಾಗಿರುತ್ತೋ ಅವರೆಲ್ಲರ ಅದೃಷ್ಟ ಬದಲಾಗುತ್ತೆ ಮುಂದಿನ ಏಳು ದಿನಗಳಲ್ಲಿ ಮನೆಗೆ ದನ ಧಾನ್ಯ ಗಾಡಿ ಗೀಡಿ ಕೆಲಸಗಾರರು ಇನ್ನು ಏನೇನೋ ಬರುತ್ತೆ ಆದ್ರೆ ಯಾರ ಮನಸ್ಸು ಶುದ್ಧವಾಗಿಲ್ವೋ ಅವರಿಗೆ ಏನು ಪ್ರಯೋಜನ ಆಗೋದಿಲ್ಲ ಮಾಮಾ ಅಯ್ಯೋ ಇದೇನು ಹೇಳ್ತಾ ಇದ್ದೀರಾ ಏಳು ದಿನದಲ್ಲಿ ಯಾರೋ ಒಬ್ರಿಗಲ್ಲ ಇಡೀ ಊರಿಗೆ ಅದೃಷ್ಟ ಬದ್ಲಾಗುತ್ತಾ ಈಗ ಆಶೀರ್ವಾದ ಅಂತೂ ಮಾಡಿದೀನಿ ನಾನು ಹೌದು ಮಾಮಾ ಮಾಮಾ ಏನ್ ಕೇಳಕ್ ಬಂದಿದ್ನೋ ಅದಕ್ಕಿಂತ ಜಾಸ್ತಿನೇ ಕೊಟ್ರಿ ನೀವು ಇಡೀ ಊರಿಗೆ ಹೇಳ್ತೀನಿ ಹಾ ಹೋಗು ಹೋಗು ಎಲ್ರಿಗೂ ಹೇಳು ಮತ್ತೆ ನಾನು ಏನೇನ್ ಹೇಳಿದೀನೋ ಅದನ್ನ ಮರಿಬೇಡ ನೀನು ನಾನು ಹೇಗೆ ಹೇಳಿದಿನೋ ಹೋಗಿ ಅದನ್ನ ಚಾಚು ತಪ್ಪದೆ ಎಲ್ರಿಗೂ ಹೇಳು ಸರಿನಾ ಸರಿ ಮಮ್ಮ ಈಗ ನಾನು ಹೊರಡ್ತೀನಿ ಹೊರಡು ಹೋಗಿ ಊರಲ್ಲಿ ಎಲ್ರಿಗೂ ಹೇಳ್ತೀನಿ ಮಾಮಾ ಇದೆಲ್ಲ ಹೆಂಗಾಗುತ್ತೆ ಹೇಳಿ ಈಗ ನೋಡ್ತಾ ಇರು ಏನೇನಾಗುತ್ತೆ ಅಂತ ಅಯ್ಯೋ ಮನೇಲಿ ತಿನ್ನೋಕ್ ಏನಾದ್ರು ಇದ್ಯಾ ಆಗ್ಲೇ ಹಸ್ವಾಗೋಯ್ತಾ ನಿಮ್ಗೆ ಆ ಮನೇಲಿ ಜೋಳದ್ ಒಂದ್ ಕಾಳ್ ಕೂಡ ಇಲ್ಲ ತಿನ್ನೋಕೆ ಎಲ್ಲಿಂದ ಕೊಡ್ಲಿ ನಿಮ್ಗೆ ನಾನು ನೀವು ಕೆಲಸ ಹುಡ್ಕೊಂಡು ಹೋಗಿದ್ರಿ ಅಲ್ವಾ ಅದೇನಾಯ್ತು ಯಾವಾಗ್ಲೂ ಅದೊಂದೇ ಯೋಚನೆ ಅಷ್ಟು ಅದು ನೀನು ಹೋಗಿ ನೋಡು ಏನಾದ್ರೂ ಕೆಲಸ ಸಿಗತ್ತಾ ಅಂತ ಅಯ್ಯೋ ದೇವ್ರೆ ಈ ಮನೆಗ್ ಬಂದಿದ್ದು ನಂದೇ ತಪ್ಪು ಒಳ್ಳೆ ಸಂಬಂಧಗಳು ಬರ್ತಾ ಇದ್ವು ಅದನ್ ಬಿಟ್ಟು ಈ ನರ್ಕಕ್ ಬಂದ್ ಕೂತಿದ್ದೀನಿ ನಾಲ್ಗೆ ಸ್ವಲ್ಪ ಕಡಿವಾಣ ಹಾಕೋ ಆಯ್ತಾ ಸುಮ್ನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಜಾಗಕ್ಕೆ ಹೋಗ್ ಬಂದ್ರ ನೀವು ಹೌದು ಅಯ್ಯೋ ಏನ್ ಮುಖ ನೋಡ್ತಾ ಇದ್ಯಾ ನೀರ್ ಕೊಡೋರ್ಗೆ ನೀವೇ ಕೊಡಿ ಅಯ್ಯೋ ಮಗನೆ ನಾನ್ ತಗೋತೀನಿ ಮಾಮಾ ಅವ್ರ ಹತ್ರ ಎಲ್ಲ ಹೇಳಿದೆ ಅಲ್ವಾ ಹೌದು ಹೌದು ಎಲ್ಲಾನು ಹೇಳಿದೀನಿ ನಾನು ನನ್ನ ಆಶೀರ್ವಾದ ಇದೆ ಅಂತ ಹೇಳಿದ್ರು ನನ್ನ ಬಗ್ಗೆ ಕೂಡ ಹೇಳಿರ್ತಾರೆ ಅಲ್ವಾ ಮಾಮ ಅವರು ಹ್ಮ್ ಕಣ್ಸ್ ಕಾಣ್ತಾ ಇರಿ ನೀವು ಯಾವಾಗ್ಲು ಮಗನೇ ನಿನ್ನ ಬಗ್ಗೆ ಕೂಡ ಮಾಮ ಅವ್ರ ಹತ್ರ ಹೇಳಿದ್ದೀವಿ ಏನಂದ್ರು ಮಾಮ ನಿನ್ನತ್ರ ಭೇಟಿ ಮಾಡೋಕೆ ಬರೋಕ್ ಹೇಳಿದಾರೆ ಜಾಗಕ್ಕೆ ಯಾವಾಗ್ ಬರ್ಬೇಕಂತೆ ಯಾವಾಗ್ ಬೇಕಿದ್ರು ಬೇಕಿದ್ರೆ ನಾಳೆ ಬೆಳಗ್ಗೆ ಹೋಗು ನಾಳೆ ಹ ಸರಿ ನೋಡ್ತೀನಿ ಏನ್ ನೋಡ್ತೀನಿ ಅಂತಿದ್ದೀರಾ ಹೋಗೋದೇನು ಬೇಡ ಅಲ್ಲಿಗೆ ಅಯ್ಯೋ ಯಾಕೆ ಕೇಳ್ತಿದ್ಯಾ ಮಾಮ ಅವ್ರು ಬರೋಕ್ ಹೇಳಿದಾರೆ ಅಂದ್ಮೇಲೆ ಏನಾದ್ರು ಕಾರಣ ಇರುತ್ತೆ ಅಲ್ವಾ ಏನ್ ಕಾರಣನೂ ಇರಲ್ಲ ಅಯ್ಯೋ ಒಂದ್ಸಾರಿ ಹೋಗ್ ಬರ್ಲಿ ಅವನು ಮಾಮ ಏನ್ ಹೇಳ್ತಾರೆ ಅಂತಾದ್ರೂ ಗೊತ್ತಾಗುತ್ತೆ ಅಲ್ವಾ ನಮ್ಗೆ ಅದ್ರ ಅವಶ್ಯಕತೆ ಏನು ಇಲ್ಲ ನಾವ್ ನಮ್ ಜೀವ್ನ ನೋಡ್ಕೋತೀವಿ ನೀನ್ ಏನ್ ಅನ್ಕೊಂಡಿದ್ಯಾ ಮಗ್ನೆ ಮಾಮ ಅವ್ರನ್ನ ಭೇಟಿ ಮಾಡಕ್ ಹೋಗ್ತೀನಿ ನಾನು ಹೋಗಿ ನೋಡ್ರೋಣ ಆಮೇಲೆ ಗೊತ್ತಾಗುತ್ತೆ ನಿಮಗ್ ನಾನು ಏನು ಅಂತ ಸರಿ ತುಂಬಾ ತಡ ಆಯ್ತು ದಣಿನ ಭೇಟಿ ಮಾಡ್ಕೊಂಡ್ ಬರ್ತೀನಿ ನಾನ್ ನಿಮಗೆ ಈಗ್ಲೇ ಹೇಳ್ತಾ ಇದ್ದೀನಿ ಒಂದ್ ವೇಳೆ ನೀವ್ ಏನಾದ್ರು ಮಾಮನ್ ಭೇಟಿ ಮಾಡೋಕ್ ಹೋದ್ರೆ ನಿಮ್ ಜೀವನ ನೀವೇ ನೋಡ್ಕೊಳ್ಳಿ ಅಯ್ಯೋ ಹರಿ ಏನಪ್ಪ ನಾನು ಏನಾದ್ರೂ ಸಹಾಯ ಮಾಡ್ಲಾ ನಿನಗೆ ಇಲ್ಲ ಬೇಡ ಮಾಡ್ತೀನಿ ನಾನು ಸರಿ ಸರಿ ಏನಾದ್ರೂ ಸಹಾಯ ಮಾಡ್ಲಾ ಇರ್ಲಿ ಇರ್ಲಿ ಬೇಡ ಹರಿ ಆಗ್ಲೇ ನೀನ್ ಕೇಳಿಸ್ಕೊಂಡೆ ಅಲ್ವಾ ಮಾಮ ಅವರು ಒಬ್ಬನ ಹತ್ರ ಏನ್ ಹೇಳ್ತಿದ್ರು ಅಂತ ಮುಂದಿನ ಏಳು ದಿನಗಳಲ್ಲಿ ಊರಿನ ಜನರದೆಲ್ಲ ಅದೃಷ್ಟ ಬದಲಾಗೋದಿದೆ ಹೌದು ಕೇಳಿಸ್ಕೊಂಡೆ ನಾನು ಏ ನೀನೇ ನೋಡು ಏಳು ದಿನ ಅಂದ್ರೆ ಅದೇನ್ ಜಾಸ್ತಿನ ನೋಡ್ತಾ ನೋಡ್ತಾ ಇದ್ದಾಗೆ ಕಳೆದು ಹೋಗುತ್ತೆ ಏ ಬಾಪು ನಿನಗೇನಾದರೂ ಬೇಕಿದ್ರೆ ಮಾಮ ಅವ್ರ ಹತ್ರ ಮಾತಾಡ ಹೋಗು ಅಯ್ಯೋ ನನಗೆ ಆ ವಿಷಯ ತುಂಬಾ ವಿಚಿತ್ರ ಅನಿಸ್ತಾ ಇದೆ ಅದಕ್ಕೆ ಹೇಳದೆ ಅಯ್ಯೋ ಅಣ್ಣ ನನ್ನ ಅವ್ವನ್ ಕಾರಣದಿಂದಾಗಿ ಮಾಮ ಏನು ಅಂತ ಗೊತ್ತಾಯ್ತು ನನ್ಗೆ ಮಾಮ ಅವ್ರ ಮಾತು ಯಾವತ್ತೂ ಸುಳ್ಳಾಗಲ್ಲ ಅದು ಕೂಡ ಗೊತ್ತು ನನ್ಗೆ ಅದಕ್ಕೋಸ್ಕರ ಶ್ರದ್ಧೆ ಇರ್ಬೇಕು ಭಕ್ತಿ ಇರ್ಬೇಕು ಊರಲ್ಲಿ ಎಲ್ರ ನಿಯತ್ತು ಒಳ್ಳೇದಾಗಿದ್ರೆ ಮನಸ್ಸು ಪರಿಶುದ್ಧವಾಗಿದ್ರೆ ಅಷ್ಟೇ ಸಾಕು ಹೇಳಿ ಹೇಳಿಮಾ ನಾನು ಪ್ರಕಾರನೇ ನಡ್ಕೋತಾ ಇದೀನಿ ನಾನೀಗ ನೀನ್ ಏನೇ ಅನ್ನು ನಿನ್ಗ ಒಳ್ಳೆ ಹೆಂಡತಿ ಸಿಕ್ಕಿದಾಳ್ ನೋಡು ಇಲ್ಲ ಅಂದ್ರೆ ಮನೆ ಮುರಿದು ಬೀಳೋಕೆ ಜಾಸ್ತಿ ಸಮಯ ಹಿಡಿಯಲ್ಲ ಕಣಪ್ಪ ಅದು ನಿಜ ಆದ್ರೆ ಇನ್ನು ತುಂಬಾ ಬಾಕಿ ಇದೆ ಮಾಡ್ತೀನಿ ನಾನು ಹೇ ಬಾ ಸ್ವಲ್ಪ ಕೂತ್ಕೋ ಇಲ್ಲ ಮಮ್ಮ ಕೈಯಲ್ಲಿ ಏನಾದ್ರೂ ಕೆಲ್ಸ ಇದ್ರೆ ಚೆನ್ನಾಗಿರತ್ತೆ ಏನಾದ್ರೂ ಒಂಚೂರು ಸೇವೆ ಆಗ್ಲಿ ನಮ್ ಕೈಯಿಂದ ಸರಿ ಹಾಗಾದ್ರೆ ಹೋಗು ಹೌದು ಅವನ್ ವಿಷಯ ಏನು ಅವನಿಗೆ ಕೆಲ್ಸ ಕೊಡೋದು ಬೇಡ ಅಂತ ನೀವ್ ಹೇಳಿದ್ರಿ ಅದಕ್ಕೆ ಅಸ್ಲಿಗೆ ಏನಾಯ್ತು ಅಂತ ಕೇಳೋಕೆ ನಿಮ್ ಹತ್ರ ಬಂದೆ ಅಯ್ಯೋ ನಿನ್ ಹಿರಿ ಮಗನಿಗೆ ಕೆಲ್ಸ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಸಮಸ್ಯೆಗಳಿದೆ ನೋಡು ಅವನು ಕೆಲ್ಸಕ್ ಬರಲ್ಲ ಅಂತ ಹೇಳುದ್ನಾ ಅದನ್ನ ಅವ್ರ ಹತ್ರನೇ ಕೇಳಿ ನೋಡಿ ನೀವ್ ಏನಾಯ್ತು ಅಂತ ನೀವೇ ಹೇಳಿದ್ರೆ ಚೆನ್ನಾಗಿರ್ತಿತ್ತು ನೋಡಿ ಅಯ್ಯೋ ಹೊಲ ಎಷ್ಟಿದೆ ನಾನು ಒಬ್ನೇ ಕೆಲಸ ಮಾಡ್ಬೇಕಾ ನನ್ ಜೊತೆ ಯಾರ್ಯಾರು ಇರ್ತಾರೆ ಹತ್ತು ರೂಪಾಯಿ ಸಂಬಳ ಕಡಿಮೆ ಆಗುತ್ತೆ ಈ ರೀತಿ ಪ್ರಶ್ನೆಗಳೆಲ್ಲ ಕೇಳ್ತಿದ್ದ ಅವನು ನಾನು ನಾನೇನ್ ಮಾಡ್ಲಿ ಅದು ನಾನು ಏನ್ ಹೇಳ್ತೀನಿ ಅಂದ್ರೆ ಇನ್ ಮುಂದೆ ಅವನು ಯಾವತ್ತು ಹಾಗೆಲ್ಲ ಹೇಳಲ್ಲ ನಾನು ಹೇಳ್ತೀನಿ ಅವನಿಗೆ ಆದ್ರೆ ಅವನನ್ನ ಕೆಲ್ಸಕ್ ಸೇರ್ಸ್ಕೊಳ್ಳಿ ಅಯ್ಯೋ ಹತ್ತು ರೂಪಾಯಿ ಸಂಬಳ ಕೊಡೋರ್ ಇದ್ರಿ ನೀವು ನಮಗ್ ಪರವಾಗಿಲ್ಲ ಅದು ನಾನ್ ಹೇಳ್ತೀನಿ ಅವನಿಗೆ ಅಯ್ಯೋ ನೀವು ತಿಳಿಸಿ ಹೇಳ್ತೀರ ರೀ ಆದ್ರೆ ಅವನು ಅದನ್ನ ಕೇಳಬೇಕಲ್ಲ ನಿಮಗೆ ಒಂದು ವಿಷಯ ಹೇಳ ನಿಮ್ ಕಿರಿ ಮಗ ತುಂಬಾ ಒಳ್ಳೆ ಅವನು ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ ಯಾರಿಗೂ ಯಾವತ್ತು ಕೆಟ್ಟದಾಗ್ಲಿ ಅಂತ ಏನು ಹೇಳಲ್ಲ ಅದಕ್ಕೆ ಅವನಿಗೆ ಕೆಲಸ ಕೊಟ್ಟಿದ್ದೀನಿ ಅಯ್ಯೋ ಏನ್ ಹೇಳ್ತಿದ್ದೀರ ನೀವು ಹೌದು ನನ್ನ ಹೊಲದಲ್ಲಿ ಅವನನ್ನ ಕೆಲ್ಸಕ್ ಸೇರಿಸ್ಕೊಂಡಿದ್ದೀನಿ ಅವನಿಗೆ ಏನೇನೆಲ್ಲ ಹೇಳಿದ್ನೋ ಅದನ್ನೆಲ್ಲ ಒಪ್ಕೊಂಡಿದಾನ ಅವನು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದಾನೆ ಮನೆಯಿಂದ ಆಚೆ ಹೋಗಿದ್ರ ಬಗ್ಗೆನು ಯಾವುದೇ ತಕರಾರು ಮಾಡಿಲ್ಲ ಅವನು ಕೆಲ್ಸದ ಬಗ್ಗೆ ಆಗ್ಲಿ ಅಥವಾ ಮನೆಯವ್ರ ಬಗ್ಗೆ ಆಗ್ಲಿ ನಿಮ್ ಹಿರಿ ಮಗನಿಗೆ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳಿ ಅವನಿಗೆ ಕೆಲ್ಸ ನೋಡ್ಕೊಳಕ್ ಹೇಳಿ ಸರಿ ಹೊರಡ್ತೀನಿ ನಾನು ನನಗ್ ಕೆಲ್ಸ ಇದೆ ನಡೀರ ಏನೋ ಅದು ಅರೆ ಹೇಳು ಈಗ ನಾವು ಹೊರಟ್ರೆ ಪರವಾಗಿಲ್ಲ ಅಲ್ವಾ ಸರಿ ನಿಮಗೆ ಏನೆಲ್ಲ ಕೆಲಸ ಮಾಡಬೇಕಿತ್ತು ಅದನ್ನು ಮಾಡಿ ಆಗಿದೆ ಅಲ್ವಾ ನಿಮ್ಮ ಸೇವೆ ನನ್ನ ತನಕ ತಲುಪಿದೆ ಇನ್ನು ಸ್ವಲ್ಪ ಜಾಗದಲ್ಲಿ ಉಳ್ಕೋಬೇಕು ಅಂತಿತ್ತು ಆದ್ರೆ ನಾಳೆ ಬೆಳಿಗ್ಗೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ನೋಡು ಹರಿ ಇಷ್ಟು ದಿನ ನಿನ್ನ ಕೈಯಲ್ಲಿ ಕೆಲಸ ಇರಲಿಲ್ಲ ಆದ್ರೆ ಈಗ ಕೆಲಸ ಸಿಕ್ಕಿದೆ ಆದ್ರಿಂದ ಕೆಲಸ ಮುಖ್ಯವಾದದ್ದು ಅದೇನು ಅಂದ್ರೆ ಕೆಲಸ ಮಾಡಿ ನಾಲ್ಕು ಕಾಸು ಸಂಪಾದನೆ ಮಾಡಿದ್ರೆ ಅದರ ಆಧಾರದ ಮೇಲೇನೆ ಮನೆ ನಡೀಬೇಕು ತಾನೆ ಸರಿ ಹಾಗಾದ್ರೆ ಬರ್ತೀವಿ ನಾವು ಮಗಳೇ ಈ ಭಂಡಾರ ತಗೋ ಇದನ್ನ ಹೊರಡಿ ಈಗ ಹೌ ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಹೊರಗಡೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗೋಣ ಅಂತ ನೀವು ಬರೀ ಯೋಚನೆ ಮಾಡ್ತಾ ಇರಿ ಕೆಲ್ಸ ಅಂತೂ ಏನು ಆಗಲ್ಲ ನಿಮ್ಮಿಂದ ಮಗನೆ ನನ್ ಮಾತ್ ಕೇಳ್ತೀಯ ಅಪ್ಪ ಹೋಗಿದಾರಲ್ವಾ ದನಿಗಳ ಹತ್ರ ಅಂದ್ಮೇಲೆ ಕೆಲ್ಸದ್ ವ್ಯವಸ್ಥೆ ಏನಾದ್ರೂ ಆಗುತ್ತೆ ಏನಾಯ್ತು ಏನ್ರಿ ಸಿಕ್ಕಿದ್ರ ದನಿಗಳು ಹೌದು ಏನಾಯ್ತು ಗಣನ್ ಕೆಲ್ಸದ ವಿಷಯ ಏನಂದ್ರು ಅವ್ರು ಏನ್ ಹೇಳೋದು ಅಂತ ಒಂದು ಅರ್ಥ ಆಗ್ತಿಲ್ಲ ಏನು ಅದು ನಾನ್ ಹೇಳ್ದೆ ನಮ್ಮ ಗಣು ನಿಮ್ ಹತ್ರ ಕೆಲ್ಸ ಕೇಳೋಕ್ ಬಂದಿದ್ದ ಅಲ್ವಾ ಅಂತ ಅವ್ರು ಹೇಳಿದ್ರು ಹೌದು ನಂತರ ನಾನ್ ಕೇಳ್ದೆ ಏನಾಯ್ತು ಕೆಲ್ಸದ ವಿಷಯ ಅವ್ನ್ ಕೆಲ್ಸ ಇಲ್ಲ ಅಂತ ಹೇಳದ್ನಲ್ಲ ಅದಕ್ಕೆ ಅವ್ರನ್ನ ಕೇಳ್ದೆ ನಾನು ಆಗ ಹೇಳಿದ್ರು ಹೋಗಿ ನಿಮ್ ಮಗನ್ನೇ ಕೇಳಿ ನೋಡಿ ಅಂತ ಏನೋ ಏನಾಗಿತ್ತು ಅಲ್ಲಿ ಏನಾಯ್ತು ಅದು ನಾನ್ ಸುಮ್ನೆ ಕೇಳಿದ್ದೆ ಕೆಲ್ಸಕ್ಕೆ ಯಾವಾಗ ಬರ್ಬೇಕಾಗುತ್ತೆ ಏನೇನ್ ಮಾಡ್ಬೇಕಾಗುತ್ತೆ ಅಂತ ಅಷ್ಟೇ ಕೇಳಿದ್ದು ನಾನು ಹಾ ವರ್ಷಕ್ಕೆ ಹತ್ತು ರೂಪಾಯಿ ಕೊಡ್ತಾ ಇದ್ದ ಅವನು ಅದೇನ್ ಕಡಿಮೆ ಆಯ್ತೇನು ನಿನಗೆ ಅಯ್ಯೋ ಮಾರಯ್ಯ ಕೆಲ್ಸ ಸಿಗ್ಬೇಕು ಅಂದ್ರೆ ಸ್ವಲ್ಪ ಮೃದುವಾಗಿ ಮಾತಾಡ್ಬೇಕು ಅಪ್ಪ ನಾನ್ ಮೆತ್ತಿಗೆ ಕೇಳಿದ್ದೆ ಅಯ್ಯೋ ಕೆಲ್ಸ ಮಾಡ್ಬೇಕು ಅಂದ್ಮೇಲೆ ಎಲ್ಲಾ ವಿಷಯ ತಿಳ್ಕೊಬೇಕು ಅಲ್ವಾ ನಾ ಹೇಳಿದ್ದೆ ಅಲ್ವಾ ನಿಮಗೆ ಇವ್ರನ್ನ ಅಲ್ಲಿ ಕಳಿಸ್ಬೇಡಿ ಅಂತ ಆದ್ರೂ ಕೂಡ ಅವ್ರಿಗೆ ಮನ್ಸಿಗೆ ಬಂದ ಹಾಗೇನೆ ಮಾಡಿದ್ರು ಅಯ್ಯೋ ನಾನ್ ಅವ್ನಿಗೆ ಹೇಳ್ದೆ ಇನ್ ಮುಂದೆ ಅವನು ಹಾಗೆಲ್ಲ ಯಾವತ್ತು ಮಾಡಲ್ಲ ಅಂತ ನೀವು ಕೊಡೋ ಸಂಬಳದಲ್ಲೇ ಕೆಲ್ಸ ಮಾಡ್ತಾನೆ ಅಂತ ಆದ್ರೆ ಅವನು ಆಗಲ್ಲ ಅಂತಾನೆ ಹೇಳ್ದ ಅಪ್ಪ ಏನೇ ಆದ್ರೂ ಕೂಡ ಆ ಸಂಬಳಕ್ಕೆ ನಾನು ಅಲ್ಲಿ ಕೆಲ್ಸ ಮಾಡಲ್ಲ ಈ ಹತ್ತು ರೂಪಾಯಿ ಅಂದ್ರೆ ತುಂಬಾ ಕಡಿಮೆ ಅದು ಹೇ ಹರಿ ಹರಿ ಅಯ್ಯೋ ಮಾರಯ್ಯ ಹಾಗೆ ಹೊರಟ್ಬಿಟಿಯ ನೀನು ಏನಾದ್ರೂ ಕೇಳೋದಿದ್ರೆ ಮಾಮ ಅವ್ರ ಹತ್ರ ಕೇಳ್ಬಿಡು ಹ ಹೌದು ಹರಿ ಈಗ ಜಾಗಕ್ ಬಂದಿದ್ದೀರ ತಾನೇ ನಿನ್ ಮನ್ಸಲ್ಲಿ ಇರೋದು ಇಲ್ದಿರೋದು ಎಲ್ಲಾನು ಕೇಳ್ಬಿಡು ಮಾಮ ಅವರ ಹತ್ರ ಅದೇನು ಅಂದ್ರೆ ತುಂಬಾ ದೂರ ದೂರದಿಂದ ಜನರು ಬರ್ತಾರೆ ಮಾಮ ಅವ್ರ ಹತ್ರ ಸಮಸ್ಯೆ ಹೇಳ್ಕೊಳೋದಕ್ಕೆ ಅಂತ ಒಂದ್ ವಿಷಯ ಕೇಳ್ಬೇಕಿತ್ತು ಮಾಮ ಅವ್ರ ಹತ್ರ ಅಯ್ಯೋ ಕೇಳು ಹಾಗಾದ್ರೆ ಹೀಗ ಕೇಳ್ದೆನೇ ಹಾಗೆ ವಾಪಸ್ ಹೋಗ್ತಾ ಇದ್ಯಾ ಆದ್ರೆ ಧೈರ್ಯನೇ ಬರ್ತಿಲ್ಲ ನೋಡು ಅಯ್ಯೋ ಮಾರಯ್ಯ ಹೀಗ್ ಕೇಳಿದ್ರೆ ಹೇಗಾಗುತ್ತೆ ಹೇಳು ಹೇಳು ಬೇಕಾದ್ರೆ ನಾನ್ ಹೇಳ್ತೀನಿ ಮಾಮ ಅವ್ರ ಹತ್ರ ಅಯ್ಯೋ ಬೇಡ ಏ ಇರು ಅಯ್ಯೋ ಮಾಮ ಇವನ್ಗೆ ಏನೋ ಹೇಳಬೇಕಿದೆ ನಿಮ್ಮ ಹತ್ರ ಏನೋ ಹರಿ ಏನಿಲ್ಲ ಮಮ್ಮ ಬರ್ತೀನಿ ನಾನು ಅವ್ರ ಹತ್ರ ಅಂತ ಯಾವ ವಿಷಯ ಹೇಳೋದಿದೆ ಅವನ್ಗೆ ಯಾಕೆ ಧೈರ್ಯ ಬರ್ತಾ ಇಲ್ಲ ಅವ್ನ್ಗೆ ದೋ